ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂಥ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ ನೈನ್ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯನಾಳದ ಕಾಯಿಲೆಗಳು ಹೈ ರಿಸ್ಕ್ ಕಾಯಿಲೆಗಳಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಳ್ಳುತ್ತೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನ ಹರಿಸುವಲ್ಲಿ ರಕ್ತನಾಳಗಳ ಪಾತ್ರ ತುಂಬಾ ದೊಡ್ಡದು. ಆದರೆ ಕೆಲವರ ದೇಹದಲ್ಲಿನ ಅಸಮರ್ಪಕ ಕ್ರಿಯೆಯಿಂದ ಉಬ್ಬಿರುವ ರಕ್ತನಾಳಗಳು ಕಂಡುಬರುತ್ತೆ. ಹಾಗೆ ಸಾಕಷ್ಟು ದೈಹಿಕ ಚಟುವಟಿಕೆ ಇಲ್ಲದೆ ಇರುವುದು ಕಾಲುಗಳಲ್ಲಿನ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ. ಇದು ರಕ್ತನಾಳಗಳ ಮೇಲೆ ಗುಳ್ಳೆಗಳ ರಚನೆಗೆ ನೆರವಾಗುತ್ತೆ. ಇದನ್ನ ವೆರಿಕೋಸ್ ವೈನ್ಸ್ ಅಥವಾ ಉಬ್ಬಿರುವ ರಕ್ತನಾಳಗಳು ಅಂತ ಕರೀತಾರೆ. ಈ ಕಾಯಿಲೆಯಿಂದ ಬಳಲುವವರು ಸಾಕಷ್ಟು ಜನ ಇದ್ದಾರೆ. ಆದರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ವೈದ್ಯಶಾಲಾದ ವೈದ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಅವರು. ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನಿಮ್ಮ ಸಮಸ್ಯೆ ಬಗ್ಗೆ ಡಾಕ್ಟರ್ ಹತ್ರ ಪರಿಹಾರ ಕೇಳಬಹುದು. ಡಾಕ್ಟರ್, ಮೊದಲಿಗೆ ವೆರಿಕೋಸ್ ವೈನ್ಸ್ ಅಂದ್ರೆ ಏನು, ಏನಕ್ಕೆ ಬರುತ್ತೆ, ಯಾಕೆ ಬರುತ್ತೆ ಅಂತ? ನಿಜವಾಗ್ಲಿಕ್ಕೆ ಎಷ್ಟೋ ಜನ ಕ್ಲಿನಿಕಲ್ಲೂ ಈ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ತಿಳ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಇದು ಕೂಡ ಕಾಯಿಲೆನಾ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಯಾಕಂದರೆ ಕಾಲಲ್ಲಿ ಒಂದು ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಒಂದು ತೊಡೆ ಭಾಗ ಆಗಿರ್ಬೋದು ಅಥವಾ ಮೀನ್ಕಂಡ ಭಾಗ ಆಗಿರ್ಬೋದು, ಈ ಒಂದು ಜಾಗದಲ್ಲಿ ಈ ಸಮಸ್ಯೆ ತುಂಬಾ ಕಾಮನ್ ಆಗಿ ಕಾಣ್ತಾ ಇದೆ. ಅಂದರೆ ರಕ್ತನಾಳದಲ್ಲಿ ರಕ್ತನಾಳಗಳು ಗಂಟು ಕಟ್ಕೊಂಡಿರೋ ಥರ ಮೇಲ್ಗಡೆ ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಆ ಒಂದು ಗಂಟುಗಳು ಏನು ಕಟ್ಕೊಳ್ತಾ ಇದೆ, ಇನೀಷಿಯಲ್ ಪೀರಿಯಡಲ್ಲಿ ನೋಡಿದಾಗ ಯಾವುದೇ ರೀತಿ ಮೇಲ್ಪಟ್ಟಲ್ಲಿ ಸಮಸ್ಯೆಗಳು ಕಾಡ್ತಾ ಇರೋದಿಲ್ಲ. ಅಂದರೆ ಯಾವುದೇ ನೋವು ಆಗ್ತಾ ಇರೋದಿಲ್ಲ, ಅದರಿಂದ ಸಮಸ್ಯೆಗಳು ಕಾಡ್ತಾ ಇಲ್ಲ ಅಂದಾಗ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ಅದು ತೊಂದರೆ ಆಗ್ತಾ ಇಲ್ಲ ಅಂದಾಗ 10ರಲ್ಲಿ 8 ಜನ ಅದನ್ನು ಹಾಗೇ ಮುಂದೂಡ್ತಾ ಇರೋದು ನೋಡ್ತಾ ಇದ್ದೀವಿ. ಯಾವಾಗ ಅದನ್ನು ಮುಂದೂಡಕ್ಕೆ ಶುರು ಮಾಡ್ತೀವಿ, ಮೇಲ್ಮಟ್ಟದಲ್ಲಿ ಸಮಸ್ಯೆ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಸೊ ಆ ರೀತಿ ಒಂದಿಷ್ಟು ಸಮಸ್ಯೆಗಳಿಲ್ಲಿ ನೋಡೋದಾಗಿದ್ರೆ, ಒಂದು ಕಾಲಲ್ಲಿ ಹೇಳ್ತಾ ಬಂದಂಗೆ ನೋವು ಕಾಡೋಕ್ಕೆ ಶುರು ಆಗ್ತಾ ಬರೋದು, ನಮ್ಮ ಕಾಲು ನಮಗೆ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಇದೆ, ಅಥವಾ ಚರ್ಮದ ಕಲರ್ ಏನಿದೆ ಅದು ಕಪ್ಪಗಾಗ್ತಾ ಬರೋದು, ಎಲ್ಲಿ ಆ ಒಂದು ಚರ್ಮ ಕಪ್ಪಗಾಗಿದೆ ಆ ಒಂದು ಜಾಗದಲ್ಲಿ ನವೆ ಹುಟ್ಕೊಳ್ತಾ ಇದೆ, ಅಥವಾ ಚರ್ಮ ಅನ್ನೋದು ತುಂಬ ಡ್ರೈ ಆಗ್ತಾ ಇದೆ, ಆ ಒಂದು ನವೆಯಿಂದ ಅಲ್ಲಿ ಗಾಯಗಳು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು, ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ಈ ರೀತಿ ಹಲವಾರು ಸಮಸ್ಯೆ ಅನ್ನೋದು ಪೇಷಂಟ್ಗಳು ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಹಾಗಿದ್ದಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ, ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್ ಡೈಲೇಟೆಡ್ ಆ್ಯಂಡ್ ಓವರ್ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದಾಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ನ ಮೂಲಕ ಈ ಒಂದು ರಕ್ತನಾಳದಲ್ಲಿ ಗಂಟುಗಳ ಫಾರ್ಮೇಶನ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಸೊ ಆ ಒಂದು ಸ್ಥಿತಿನೇ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೇನ್ಸ್ ಅಂತ ಕರಿಬೋದಮ್ಮ. ಸೊ ಈ ರೀತಿ ಈ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂದರೆ ಅದರದೇ ಆದ ಕಾರಣಗಳು ತುಂಬ ಮುಖ್ಯನೇ ಆಗ್ತಾ ಬರುತ್ತೆ. ಸೊ ಎಷ್ಟೋ ಜನ ಯಾಕೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಇದಕ್ಕೆ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ಆಲ್ಮೋಸ್ಟ್ ಒಂದು ಏಜ್ ರಿಲೇಟೆಡ್ ಕಾಯಿಲೆ ಅಂತಲೇ ಹೇಳ್ಬೋದು. ಒಂದು 50-55 ವರ್ಷ 60 ವರ್ಷ ಆಗಿದೆ. ವಯಸ್ಸಾಗ್ತಾ ಆಗ್ತಾ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಆ ಒಂದು ಸ್ಥಿತಿಯಲ್ಲಿ ಈ ಕಾಯಿಲೆ ಬರ್ತಾ ಇತ್ತು ಅಂತ ನೋಡ್ತಾ ಇದ್ವಿ. ಆದರೆ ಈ ಒಂದು ಪ್ರೆಸೆಂಟ್ ಜನರೇಷನಲ್ಲಿ ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದು ನೋಡ್ತಾ ಇಲ್ಲ. ಅಂದರೆ ಯಾವೊಂದು ವಯಸ್ಸಿನಲ್ಲಾದರೂ ಈ ಕಾಯಿಲೆ ಬರ್ಬೋದು ಅನ್ನೋ ಸ್ಥಿತಿಗೆ ಈ ಕಾಯಿಲೆ ಅಷ್ಟರ ಮಟ್ಟಿಗೆ ಬೆಳ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ಈ ಒಂದು ಕಾಯಿಲೆ ಬರೋದಕ್ಕೆ ಅದರದೇ ಆದ ಕಾರಣಗಳು ನಾವಿಲ್ಲಿ ನೋಡೋದಾಗಿದ್ರೆ, ಸೊ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ಬೋದು. ಅಂದರೆ ಮನೆಯಲ್ಲಿ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಆಲ್ರೆಡಿ ಈ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ, ಸಫರ್ ಆಗ್ತಾ ಇದ್ದಾರೆ ಅಂದಾಗ ಅವ್ರ ಮೂಲಕ ಮಕ್ಕಳಲ್ಲಿ ಕೂಡ ಕಾಡೋದಕ್ಕೆ ಶುರು ಆಗ್ತಾ ಬರೋದು. ಆನ್ ಎನ್ ಎವರೇಜ್ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಈ ಒಂದು ಕಾಯಿಲೆಯಿಂದ ಏನು ಸಫರ್ ಆಗ್ತಾ ಇದ್ದಾರೆ ವೆರಿಕೋಸ್ ವೇನ್ಸಿಂದ, 30-40% ಜನ ಈ ಫ್ಯಾಮಿಲಿ ಹಿಸ್ಟ್ರಿಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದು ಬಿಟ್ಟರೆ ಮಿಕ್ಕಿರೋ ಒಂದು 60-70% ಜನ ಏನಿದ್ದಾರೆ ಅದಕ್ಕೆ ಆ ಒಂದು ಕಾಯಿಲೆಗೆ ತುತ್ತಾಗೋದಕ್ಕೆ ಮೂಲ ಕಾರಣ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಈಗ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ನೋಡೋದಾಗಿದ್ರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಮ್ಮ ವರ್ಕ್ ಪ್ರೊಫೈಲ್ ಅನ್ನೋದು ತುಂಬಾ ಕಾರಣ ಆಗ್ತಾ ಇದೆ. ಲಾಂಗ್ ಸ್ಟ್ಯಾಂಡಿಂಗ್ ಪೋಶ್ಚರ್ ಆಗಿರ್ಬೋದು ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಪೋಶ್ಚರ್ ಅಂತ ಹೇಳ್ತೀವಿ. ಅಂದರೆ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಥವಾ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಕಂಟಿನ್ಯೂಸ್ ಆಗಿ ಒಂದು ಕಾಲುಗಳ ಮೇಲೆ ಒತ್ತಡ ಅನ್ನೋದು ಬೀಳ್ತಾನೆ ಇರುತ್ತೆ. ಆ ಒಂದು ಒತ್ತಡದಿಂದ ಸೊ ಅರ್ಲಿಯರ್ ಏಜಲ್ಲೇ
ಈ ಒಂದು ರಕ್ತನಾಳದ ಫಂಕ್ಷನ್ ದಿನೇ ದಿನೇ ಕಮ್ಮಿ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಅದ್ರ ಮೂಲಕ ಎಷ್ಟೋ ಜನ ಈ ಒಂದು ಕಾಯಿಲೆಗೆ ಅರ್ಲಿಯರ್ ಏಜ್ ಅಲ್ಲಿ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ಇಲ್ಲಿ ನೋಡೋದಾಗಿದ್ರೆ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಬಸ್ ಕಂಡಕ್ಟರ್ಸ್ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಪಾಠ ಮಾಡೋ ಲೆಕ್ಚರರ್ಸ್ ಆಗಿರ್ಬೋದು, ಈಗ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡೇ ಮಾಡೋ ಕೆಲಸ ಇರುತ್ತೆ. ಆ ಒಂದು ನಿಂತ್ಕೊಂಡು ಮಾಡೋ ಕೆಲಸದ ಮೂಲಕ ಪ್ರತಿನಿತ್ಯ ಆ ಒಂದು ಪ್ರೆಷರ್ ಏನು ಬೀಳ್ತಾ ಇದೆ. ಸೊ ಅರ್ಲಿಯರ್ ಏಜ್ ಅಂದರೆ ಮಿಡ್ಲ್ ಏಜಲ್ಲೇ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಎರಡನೇ ಕಾರಣ ನಾವಿಲ್ಲಿ ತಿಳ್ಕೊಳ್ಳೋದಂದ್ರೆ ಓವರ್ ವೇಟ್ ಅಥವಾ ಒಬಾಸಿಟಿ ಅಂತ ಹೇಳ್ಬೋದು. ಈ ಪ್ರೆಸೆಂಟ್ ಜನ್ರೇಷನಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಈ ಓವರ್ ವೇಟ್ ಅಥವಾ ಒಬಾಸಿಟಿ ಅಂತ ಹೇಳ್ಬೋದು. ದೇಹದ ತೂಕ ಯಾವ ರೀತಿ ಬೆಳೀತಾ ಹೋಗ್ತಾ ಇದೆ, ಆ ತೂಕದ ಒತ್ತಡ ಬೀಳ್ತಾರದೇ ಒಂದು ಕಾಲುಗಳ ಮೇಲೆ. ಪ್ರತಿನಿತ್ಯ ಆ ಒತ್ತಡ ಬೀಳ್ತಾ ಹೋದಷ್ಟು ಅರ್ಲಿಯರ್ ಏಜಲ್ಲೇ ಆ ಒಂದು ರಕ್ತನಾಳದ ಫಂಕ್ಷನ್ ಕೂಡ ದಿನೇ ದಿನೇ ಕಮ್ಮಿ ಆಗ್ತಾ ಬರ್ತಾ ಬರುತ್ತೆ. ಜನರಲ್ಲಿ ಈ ಒಂದು ರಕ್ತನಾಳ ಅನ್ನೋದೇನಿದೆ ಅದರ ಫಂಕ್ಷನ್ ತುಂಬಾ ಮುಖ್ಯ ಆಗುತ್ತೆ. ಸ್ಪೆಷಲಿ ಅಲ್ಲಿ ಉಳ್ಕೊಳ್ತಾ ಇರೋದು ಕೆಟ್ಟೋಗಿರೋ ರಕ್ತ ಆಗಿರೋದ್ರಿಂದ ಆ ಒಂದು ಕೆಟ್ಟೋಗಿರೋ ರಕ್ತದ ಮೂಲಕ ಸರೌಂಡಿಂಗ್ ಪಾರ್ಟಲ್ಲೂ ಕೂಡ ಅದರ ಸಮಸ್ಯೆ ಬೆಳೀತಾ ಬಂದ್ಬಿಟ್ಟು ಅದ್ರ ಮೂಲಕ ಕಾಂಪ್ಲಿಕೇಷನ್ಸ್ ಕೂಡ ಪೇಷಂಟ್ ಎಷ್ಟೋ ಜನ ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಓವರ್ ವೇಟ್ ಅಥವಾ ಒಬಾಸಿಟಿ ಅನ್ನೋ ಒಂದು ಕಾಯಿಲೆ ಅಥವಾ ಕಾರಣಕ್ಕೆ ತುತ್ತಾಗೋದಕ್ಕೆ ಮೇನ್ ಕಾರಣ ನಾವಿಲ್ಲಿ ನೋಡೋದಾಗಿದ್ರೆ ನಮ್ಮ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಯಾಕಂದರೆ ಪ್ರೆಸೆಂಟ್ ಜನ್ರೇಷನ್ ಯಾವ ರೀತಿ ಆಗ್ತಾ ಇದೆ, ಯಾವುದೇ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದಿರೋದಿಲ್ಲ. ಸೊ ಯಾವಾಗ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅನ್ನೋದಿಲ್ಲ, ಒಂದು ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ ಪ್ರತಿನಿತ್ಯ ಆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗ್ತಾ ಹೋದಷ್ಟು ದೇಹದಲ್ಲಿರೋ ಈ ಒಂದು ಮೆಟಬಾಲಿಸಮಲ್ಲೂ ವ್ಯತ್ಯಾಸ ಆಗ್ತಾ ಬರುತ್ತೆ. ಅದರ ಜೊತೆಗೆ ನಾವು ತಗೊಳ್ತಕ್ಕಂಥ ಫುಡ್ ಕೂಡ. ಈಗ ಎಷ್ಟೋ ಜನ ನಾವೇನು ಮಾಡ್ತಾ ಇದ್ದೀವಿ, ಮನೆ ಫುಡ್ಗಿಂತಲೂ ಹೊರಗಡೆ ಫುಡ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೀವಿ. ದೇಹಕ್ಕೆ ಏನು ಅಗತ್ಯ ಇದೆ, ಏನು ನೀಡಿದೆ, ಅದನ್ನು ಫುಲ್ಫಿಲ್ ಮಾಡೋದನ್ನು ಬಿಟ್ಬಿಟ್ಟು ಹೊರಗಡೆ ಫುಡ್ನೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಬಂದಷ್ಟು ದೇಹದ ತೂಕ ಕೂಡ ಸೊ ದಿನೇ ದಿನೇ ಬೆಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಇದೆ. ಸೊ ಇವೆಲ್ಲ ಕಾರಣಗಳನ್ನು ಆದಷ್ಟು ನಾವು ದೂರ ಇಡ್ತಾ ಬಂದಲ್ಲಿ ಈ ಥರ ಕಾಯಿಲೆಗಳಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಬರುತ್ತೆ. ಅದು ಬಿಟ್ಟರೆ ಮೂರನೇ ಒಂದು ಕಾರಣ ನಾವು ನೋಡ್ತಾ ಇರೋದು ಈ ಒಂದು ಹಾರ್ಮೋನ್ಸ್ ಲೆವೆಲ್ಸಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ. ಸ್ಪೆಷಲಿ ಫಿಮೇಲ್ಸಲ್ಲಿ ನೋಡ್ತಾ ಇರ್ತೀವಿ ಈ ಒಂದು ಹಾರ್ಮೋನ್ಸ್ ಲೆವೆಲ್ಸಲ್ಲಿ ಈ ಒಂದು ವೇರಿಯೇಷನ್ಸ್ ಕಾಣೋದ್ರ ಮೂಲಕ ಕೂಡ ಈ ಒಂದು ವೆರಿಕೋಸ್ ವೈನ್ಸ್ ಅನ್ನೋ ಕಾಯಿಲೆಗೆ ತುತ್ತಾಗೋದಕ್ಕೆ ಕಾರಣ ಅಂತ ಕೂಡ ಹೇಳ್ತಾ ಬರ್ಬೋದು. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ, ನಾಗರಾಜ್ ಅಂತ ಕೊಪ್ಪಳ ಇಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ ನಾಗರಾಜ್ ಅವರೇ, ಹೇಳಿ ಸರ್. ನಮಗೆ ಒಂದು ವೆರಿಕೋಸ್ ಅಲ್ಲಿ ಪ್ರಾಬ್ಲಮ್ ಇತ್ತು. ಓಕೆ ಸರ್, ಅದು ತೋರಿಸ್ಕೊಳ್ತಾ ಇದ್ದೀನಿ, ಅದು ಏನು ಕಡಿಮೆ ಆಗ್ತಿಲ್ಲ. ಈಗ ನಿಮ್ಮ ವಯಸ್ಸು ಎಷ್ಟು? 22 ಸರ್. 22 ವರ್ಷ. ವೆರಿಕೋಸೀಲ್ ಅಂತ ಹೇಳ್ತಾ ಇದ್ರಲ್ಲ. ಓಕೆ ಪಾ. ಸೊ ಜನರಲಿ ನೋಡಿ, ಸೊ ಇದು ಕೂಡ ಒಂದು ರಕ್ತನಾಳದ ಸಮಸ್ಯೆ ಅಂತಾನೆ ಹೇಳ್ಬೋದು. ಈ ಒಂದು ಕಾಯಿಲೆಯಲ್ಲಿ ಎಷ್ಟೋ ಜನ ಆಪರೇಷನ್ನ ಮೊರೆ ಕೂಡ ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ಆ ಒಂದು ರಕ್ತನಾಳದಲ್ಲಿ ಕರೆಕ್ಟಾಗಿ ರಕ್ತ ಸಂಚಾರ ಅನ್ನೋದಾಗದೆ ಆ ಒಂದು ಗಂಟುಗಳ ಫಾರ್ಮೇಷನ್ ಆಗುತ್ತೆ. ಅದ್ರ ಮೂಲಕ ಈ ಒಂದು ಸ್ಕ್ರೋಟಲ್ ರೀಜನಲ್ಲಿ, ಅಂದರೆ ಈ ಒಂದು ಜೆನೈಟಲ್ ಆರ್ಗನ್ ಪಾರ್ಟಲ್ಲಿ ಏನಿರುತ್ತೆ, ತುಂಬ ನೋವು ಕಾಡ್ತಾ ಇರುತ್ತೆ. ಅದೇ ಒಂದು ನೋವು ಹೊಟ್ಟೆ ಭಾಗದವರೆಗೂ ಕೂಡ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಈ ಒಂದು ಕಾಯಿಲೆ ಬರೋದಕ್ಕೆ ಅದರದೇ ಆದ ಕಾರಣಗಳು ಕೂಡ ತುಂಬಾ ಮುಖ್ಯ ಆಗುತ್ತೆ. ಆ ಕಾರಣಗಳ ಜೊತೆಗೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಆಲ್ರೆಡಿ ಆ ರಿಪೋರ್ಟ್ಸ್ ಏನು ಮಾಡಿಸಿದ್ದೀರಾ, ರಿಪೋರ್ಟ್ಸ್ ಜೊತೆಗೆ ಒಂದ್ಸಲ ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿಯಾಗಿ ಪ್ರೆಸೆಂಟ್ ಈಗ ಆ ಒಂದು ಕಾಯಿಲೆ ಯಾವೊಂದು ಹಂತದಲ್ಲಿದೆ, ಈಗ ಗ್ರೇಡ್ ವೈಸ್ ಈ ಒಂದು ವೆರಿಕೋಸೀಲ್ ಅನ್ನೋದು ಬೆಳ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇರ್ತೀವಿ. ಈಗ ಗ್ರೇಡ್ 1 ಇದೆಯಾ, ಗ್ರೇಡ್ 2 ಅಲ್ಲಿದೆಯಾ, ಗ್ರೇಡ್ 3 ಅಲ್ಲಿದೆಯಾ, ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಫ್ಯೂಚರಲ್ಲಿ ಆಗುವಂಥ ಕಾಂಪ್ಲಿಕೇಷನ್ಸ್, ಈ ಜನರಲಿ ವೆರಿಕೋಸೀಲ್ ಅನ್ನೋ ಒಂದು ಸಮಸ್ಯೆ ಒಂದ್ಸಲ ಬಂದಾಗ ಸೊ ಮದುವೆ ಆದರಲ್ಲಿ ತುಂಬಾ ಸಮಸ್ಯೆ ಈಡಾಗ್ತಾ ಇರೋದು ನೋಡ್ತಾ ಇರ್ತೀವಿ. ಅಂದರೆ ವೀರಾಣುಗಳ ಸಂಖ್ಯೆಯಲ್ಲೂ ಕೂಡ ವ್ಯತ್ಯಾಸ ಆಗೋದು, ಎಷ್ಟೋ ಜನರಲ್ಲಿ ವೀರಾಣುಗಳ ಸಂಖ್ಯೆ ಜೀರೋ ಮಟ್ಟಕ್ಕೂ ಕೂಡ ರೀಚ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಹಾಗಾಗಿ ಅರ್ಲಿಯರ್ ಏಜಲ್ಲೇ ಅಥವಾ ಇನಿಷಿಯಲ್ ಪೀರಿಯಡಲ್ಲೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡಿತಾ ಬಂದಲ್ಲಿ ಆ ಸಮಸ್ಯೆಯಿಂದ ಆಗೋ ಕಾಂಪ್ಲಿಕೇಷನ್ಸು ಅವಾಯ್ಡ್ ಮಾಡ್ಬೋದು, ಇರೋ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಶ್ರೀಶಾಲ್ ಅಂತ ಬಾದಾಮಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀಶಾಲ್ ಅವರೇ. ಶ್ರೀಶಾಲ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಶ್ರೀಶಾಲ್ ಅವರೇ, ಓಕೆ ಕಾಲ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಇನ್ನು ಡಾಕ್ಟರ್ ಆಗ್ರೆ ವೆರಿಕೋಸ್ ವೀನ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು ಪ್ರಿಕಾಷನ್ಸ್ ಹೆಂಗೆ ತಗೊಳ್ಬೇಕು ಅಂತ. ಈ ಒಂದು ಕಾಯಿಲೆ ಬರದೇ ಇರೋ ಹಾಗೆ ಒಬ್ಬ ಮನುಷ್ಯ ಹೇಗೆ ಅವ್ರ ಲೈಫ್ ಸ್ಟೈಲ್ ಆಗಲಿ, ಫುಡ್ ಹ್ಯಾಬಿಟ್ಸ್ ಆಗಲಿ ಹೇಗಿದ್ರೆ ಒಳ್ಳೆಯದು ಅಂತ ಹೇಳ್ತೀರಾ? ಜನರಲಿ ಒಂದು ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ ಅಂತಾಗಮ್ಮ ಪ್ರಿಕಾಷನರಿ ಮೆಜರ್ಸ್ ತುಂಬಾ ಮುಖ್ಯ ಆಗುತ್ತೆ.
ಈಗ ವರ್ಕ್ ಪ್ರೊಫೈಲ್ ಅಲ್ಲಿ ಹೇಳ್ತಾ ಇದ್ದೆ, ಲಾಂಗ್ ಸ್ಟ್ಯಾಂಡಿಂಗ್ ಪೋರ್ಷನ್ ಇಂದ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಕೆಲಸ ಅಂತೂ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೆಲಸ ಮಾಡೋದ್ರ ಜೊತೆಗೆ ಈ ತರ ಕಾಯಿಲೆಯಿಂದ ದೂರ ಇರೋದಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತಾ ಬರುತ್ತೆ ಅಂದ್ರೆ, ರೆಗ್ಯುಲರ್ ಆಗಿ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಮುಂಜಾನೆ ಎದ್ದು ಸ್ವಲ್ಪ ವಾಕ್ ಮಾಡ್ಕೊಳ್ಳೋದಾಗಿರ್ಬೋದು, ಎಕ್ಸಸೈಸ್ ಮಾಡ್ಕೊಳ್ಳೋದಾಗಿರ್ಬೋದು ತುಂಬಾನೇ ಮುಖ್ಯ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ನಾವು ಮಾಡೋ ಕೆಲಸದಲ್ಲಿ ಈಗ ಕಂಟಿನ್ಯೂಸ್ ಆಗಿ ಎಟ್ ಎ ಸ್ಟ್ರೆಚ್ 3 hours 4 hours ನಿಂತ್ಕೊಂಡು ಕೆಲಸ ಮಾಡೋದಕ್ಕಿಂತಲೂ ಮಧ್ಯದಲ್ಲಿ ಒಂದು 5 ನಿಮಿಷ 10 ನಿಮಿಷ ಆದರೂ ಗ್ಯಾಪ್ ತಗೊಳ್ತಾ ಬಂದಲ್ಲಿ ಆ ಒಂದು ಪ್ರೆಷರ್ ಏನು ಬೀಳ್ತಾ ಇದೆ ಅದು ಅವಾಯ್ಡ್ ಆಗೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಅದೇ ಥರ ಊಟದಲ್ಲೂ ನಾನು ಹೇಳ್ತಾ ಇದ್ದೆ, ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕರಿ ಐಟಮ್ಸ್ ಆಗಿರ್ಬೋದು, ಈ ಥರ ಒಂದು ಫ್ಯಾಟ್ ಕಂಟೆಂಟ್ ಇರೋ ಫುಡ್ಗಳನ್ನೇ ನಾವು ಜಾಸ್ತಿ ತಗೋತಾ ಇದ್ದೀವಿ ಅಂದಾಗ ಆಟೋಮೆಟಿಕಲಿ ದೇಹದ ತೂಕ ಕೂಡ ಬೆಳೀತಾ ಹೋಗ್ತಾ ಇರುತ್ತೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಬಂದುಬಿಟ್ಟು ಸೊ ರೆಗ್ಯುಲರ್ ಆಗಿ ಮನೆ ಫುಡ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಬಂದಲ್ಲಿ, ಸ್ಪೆಷಲಿ ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನು ಆದಷ್ಟು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ಈ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಶ್ರೇಯಾ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೇಯಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ಏನ್ ಸಮಸ್ಯೆ ಆಗಿತ್ತು? ನಂಗೂ ವೆರಿಕೋಸ್ ವೇನ್ ಪ್ರಾಬ್ಲಮ್ ಸರ್. ಮಂಡಿ ಕೆಳಗಡೆ, ಇದು ಮಂಡಿಯಿಂದ ಕೆಳಗಡೆ ಅಲ್ಸರ್ ಆಗಿದೆ, ವೇನ್ ಕಾಣ್ತಾ ಇದೆ, ಅದಕ್ಕೇನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ. ನಿಮ್ಮ ವಯಸ್ಸು ಎಷ್ಟಮ್ಮ ಈಗ? ಆದ್ರೂ ನಂಗೆ ಅದು ಕ್ಯೂರ್ ಆಗಿಲ್ಲ ಆಕ್ಚುಲಿ. ಓಕೆ, ನಿಮ್ಮ ವಯಸ್ಸು ಎಷ್ಟಮ್ಮ ಈಗ? 30 ಸರ್. ಓಕೆ, ಎಷ್ಟು ದಿವಸ ಆಯ್ತಮ್ಮ ಈಗ ಸಮಸ್ಯೆ ಕಾಣಿಸ್ಕೊಂಡು? ಈಗ 2-3 years ಆಯ್ತು ಸರ್, ಪ್ರೆಗ್ನೆಂಟ್ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿರೋದಿದು. ಅವಾಗಿಂದ ಸ್ಟಾರ್ಟ್ ಆಗಿದೆ. ನಾನು ಆಯುರ್ವೇದಿಕ್ ಎಲ್ಲ ಟ್ರೀಟ್ಮೆಂಟ್ ತಗೊಂಡೆ, ಯಾವುದು ಅದು ನನಗೆ ಪರಿಹಾರ ಸಿಗ್ತಾ ಇಲ್ಲ ನನಗೆ. ಓಕೆ ಅಮ್ಮ, ಸೊ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲಮ್ಮ. ಮೇನ್ ಆಗಿ ಈ ಒಂದು ಕಾಯಿಲೆ ಯಾಕೆ ಬರ್ತಾ ಇದೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ನಮ್ಮ ಕಾಲಲ್ಲಿ 2 ರೀತಿಯ ರಕ್ತನಾಳಗಳನ್ನು ನೋಡ್ತೀವಿ ಅಮ್ಮ. ಒಂದು ಆರ್ಟ್ರಿ ಅಂತ ಹೇಳ್ತೀವಿ, ಇನ್ನೊಂದು ವೇನ್ಸ್ ಅಂತ ಕರಿತೀವಿ. ಒಂದರಲ್ಲಿ ಶುದ್ಧವಾದ ರಕ್ತ ಪ್ರತಿಯೊಂದು ದೇಹದ ಭಾಗಕ್ಕೂ ಸಪ್ಲೈ ಮಾಡುವಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಒಂದು ಶುದ್ಧವಾದ ರಕ್ತದ ಮೂಲಕ ದೇಹದ ಪ್ರತಿಯೊಂದು ಭಾಗನೂ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಆ ಒಂದು ಆಕ್ಟಿವಿಟೀಸ್ ಕಂಪ್ಲೀಟ್ ಆದಮೇಲೆ ಅದೇ ಒಂದು ಬ್ಲಡ್ ಯಾವಾಗ ಅಶುದ್ಧ ಆಗೋಕ್ಕೆ ಶುರು ಆಗ್ತಾ ಇದೆ, ಕೆಟ್ಟ ಹೋಗೋಕ್ಕೆ ಶುರು ಆಗ್ತಾ ಇದೆ, ಆ ಒಂದು ಅಶುದ್ಧವಾದ ರಕ್ತ ಮತ್ತೆ ಕಾಲಿಂದ ಈ ಒಂದು ಹಾರ್ಟಿಗೆ ತಲುಪಿಸೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಆ ಹಾರ್ಟಿಗೆ ಆ ಒಂದು ಬ್ಲಡ್ ತಲುಪಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಈ ಒಂದು ವೇನ್ಸ್ ಅನ್ನೋ ಒಂದು ರಕ್ತನಾಳದ ಮೂಲಕ ಅದು ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಆ ಒಂದು ಕೆಟ್ಟೋಗಿರೋ ರಕ್ತ ಮೇಲ್ಪಟ್ಟಕ್ಕೆ ತಲುಪ್ತಾನೆ ಇಲ್ಲ, ಕಾಲಲ್ಲೇ ಉಳಿತಾ ಇದೆ ಅಂದಾಗ ಈ ಒಂದು ವೇನ್ಸ್ ಅನ್ನೋ ರಕ್ತನಾಳದಲ್ಲಿ ಈ ಒಂದು ಗಂಟುಗಳ ಫಾರ್ಮೇಷನ್ ಅನ್ನೋದು ಕಾಡ್ತಾ ಇರೋದು. ಆ ಒಂದು ಗಂಟುಗಳಾದಾಗ ಅಲ್ಲಿ ಉಳ್ಕೊಂಡಿರೋದು ಕೆಟ್ಟೋಗಿರೋ ರಕ್ತ ಆಗಿರೋದ್ರಿಂದ ಮೇಲ್ಮಟ್ಟದಲ್ಲಿ ಚರ್ಮ ಕಪ್ಪಗಾಗೋದು ಅಥವಾ ಗಾಯ ಕಾಣಿಸ್ಕೊಳ್ಳೋಕೆ ಶುರು ಆಗೋದು, ನೋವು ಕಾಡೋದಕ್ಕೆ ಶುರು ಆಗೋದು, ಕಾಲಲ್ಲಿ ಊತ ಬರೋದು, ಈ ರೀತಿ ಹಲವಾರು ಲಕ್ಷಣಗಳು ಮೇಲ್ಗಡೆ ಕಾಡೋದಕ್ಕೆ ಶುರು ಆಗ್ತಾ ಇದೆ. ಈಗ ನೀವು ಹೇಳ್ತಾ ಇದ್ರೆ ಅಲ್ಸರ್ ಅಂದರೆ ಗಾಯ ಅನ್ನೋದು ಆಲ್ರೆಡಿ ಕಾಣಿಸ್ಕೊಂಡಿದೆ. ಈಗ ಗಾಯ ಕಾಣಿಸ್ಕೊಂಡಿದೆ ಅಂದಾಗ ಎಲ್ಲರೂ ನಾವೇನು ಮಾಡ್ತೀವಿ, ಆ ಗಾಯನ ವಾಸಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಚೋದಾಗಿರ್ಬೋದು, ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು, ಈ ರೀತಿ ಮೇಲ್ಗಡೆಯಿಂದ ಕಾಯಿಲೆನ ಮುಚ್ಚಾಕೋದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀವಿ. ಆದರೆ ಇಲ್ಲಿ ಮೇನ್ ಆಗಿ ಮಾಡಬೇಕಾಗಿರೋದಮ್ಮ, ಒಳಗಡೆ ಆ ರಕ್ತ ಸಂಚಾರನ ಯಾವ ರೀತಿ ಸರಿಪಡಿಸ್ಬೇಕು, ಕೆಟ್ಟೋಗಿರೋ ರಕ್ತ ಏನು ಒಂದೇ ಜಾಗದಲ್ಲಿ ನಿಂತ್ಕೊಂಡಿದೆ ಅದು ಮೇಲ್ಮಟ್ಟಕ್ಕೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ಒಂದು ರಕ್ತ ಸಂಚಾರನ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ಆ ರಕ್ತನಾಳದ ಫಂಕ್ಷನ್ ಸರಿಪಡಿಸೋದು ತುಂಬ ಮುಖ್ಯ ಆಗುತ್ತೆ. ಯಾವಾಗ ರಕ್ತನಾಳದ ಸ್ಥಿತಿನ ನಾವು ಸರಿಪಡಿಸ್ತೀವಿ ಆ ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ರೀತಿಯೇ ಒಂದು ಟ್ರೀಟ್ಮೆಂಟ್ ನಮ್ಮ ವೈದ್ಯಶಾಲೆಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಆಪರೇಷನ್ ಅದು ಇಲ್ಲದೇ ಮೆಡಿಸಿನ್ಸ್ ಮೂಲಕನೇ ಸರಿ ಹೊಂದಿಸೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಎಷ್ಟೋ ಜನರಲ್ಲಿ. ಸೊ ಒಂದ್ಸಲ ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿಯಾಗಿ ಅಮ್ಮ, ಪ್ರೆಸೆಂಟ್ ಎಕ್ಸಾಮಿನೇಷನ್ ಮೂಲಕ ಕಾಯಿಲೆ ಯಾವ ಒಂದು ಹಂತದಲ್ಲಿದೆ, ಎಷ್ಟು ಮಟ್ಟಿಗೆ ಈಗ ಆಲ್ರೆಡಿ ಡ್ಯಾಮೇಜಸ್ ಆಗಿದೆ, ಕಾಂಪ್ಲಿಕೇಶನ್ಸ್ ಒಳಗಾಗಿದೆ ಅನ್ನೋದು ತಿಳ್ಕೊಂಬಿಟ್ಟು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ನೋಡಿ ಅಮ್ಮ. ನಮಸ್ತೆ. ಥ್ಯಾಂಕ್ ಯು ಶ್ರೇಯಾ ಅವರೇ ಕರೆ ಮಾಡಿದ್ಕೆ. ಇನ್ನು ಶ್ರೀಶೈಲ್ ಅಂತ ಬಾದಾಮಿಯಿಂದ ನಿಲ್ಲಿದ್ದಾರೆ. ನಮಸ್ತೆ ಶ್ರೀಶೈಲ್ ಅವರೇ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಶ್ರೀಶೈಲ್ ಅವರೇ, ಹೇಳಿ. ನಾವು ಬಾದಾಮಿಯಿಂದ ಸರ್. ಓಕೆ ಸರ್, ವೆರಿಕೋಸ್ ಅನ್ನೋದು ಸೆನ್ಸ್ ಅನ್ನೋದು, ಓಕೆ, ಇದು ಅನುವಂಶಿಕವಾಗಿ ಬರ್ತದ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲವೇ ಇಲ್ಲ? ಓಕೆ, ಆದ್ರೂ ಇದೆ ನಿಜ. ಜನರಲಿ ನೋಡಿ, ಫ್ಯಾಮಿಲಿ ಹಿಸ್ಟ್ರಿಯಲ್ಲೂ ಕೂಡ ನೋಡ್ತಾ ಇದ್ದೀವಿ ಇಲ್ಲ ಅಂತಿಲ್ಲ, ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ ಕಾರಣಗಳಲ್ಲಿ ಅರೌಂಡ್ 25-30% ಚಾನ್ಸಸ್ ಇದೆ. ಈಗ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಮಕ್ಕಳಲ್ಲಿ ಕೂಡ ಕಾಡೋ ಚಾನ್ಸಸ್ ಇದೆ ಅನ್ನೋದ್ರ ಥರ. ಅದೇ ಥರ ಮಿಕ್ಕಿರೋ ಒಂದು 60-70% ಚಾನ್ಸಸ್ ಇರೋದು
ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ನಾನು ಹೇಳ್ತಾ ಇದ್ದೆ. ಅಂದ್ರೆ ಒಂದು ನಾವು ಮಾಡೋ ಕೆಲಸ ಆಗಿರ್ಬೋದು, ಎರಡನೇದು ನಮ್ಮ ದೇಹದ ತೂಕ ಆಗಿರ್ಬೋದು, ಮೂರನೇದು ಈ ಒಂದು ಹಾರ್ಮೋನ್ಸ್ ಲೆವೆಲ್ಸ್ ಅಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ, ನಾಲ್ಕನೇದು ಕ್ರಾನಿಕ್ ಯೂಸೇಜ್ ಆಫ್ ಮೆಡಿಕೇಶನ್ಸ್ ಅಂತ ಹೇಳ್ತೀವಿ. ಎಷ್ಟೋ ಜನ ನಾವೇನು ಮಾಡ್ತೀವಿ, ಕೆಮ್ಮು ಬಂದರೂ ಮೆಡಿಸಿನ್ ತಗೊಳ್ಳೋದು, ತಲೆ ನೋವಾದರೂ ಮೆಡಿಸಿನ್ ತಗೊಳ್ಳೋದು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ತುಂಬ ಜನ ತುಂಬ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಈ ಥರ ಕಂಟಿನ್ಯೂಸ್ ಆಗಿ ಆ ಮೆಡಿಕೇಶನ್ನ ಯೂಸ್ ಮಾಡೋದ್ರ ಮೂಲಕ ಕೂಡ ದೇಹದ ಮೇಲೆ ಅದರ ಪರಿಣಾಮ ಅನ್ನೋದು ಬೀಳ್ತಾ ಇರುತ್ತೆ. ಸ್ಪೆಷಲಿ ನಮ್ಮ ಒಂದು ಮೆಟಬಾಲಿಸಮ್ ಮೇಲೆ ಅದರ ಪರಿಣಾಮ ಅನ್ನೋದು ಬೀಳ್ತಾ ಇರುತ್ತೆ. ಅದರ ಮೂಲಕ ಎಷ್ಟೋ ಜನ ಅರ್ಲಿಯರ್ ಏಜಲ್ಲೇ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ರೀತಿಯ ಹಲವಾರು ಕಾರಣಗಳಿದೆ. ನಿಮ್ಮಲ್ಲಿ ಆ ಒಂದು ಕಾಯಿಲೆ ಬಂದಿರೋದಕ್ಕೆ ಏನು ಕಾರಣ ಇದೆ ಅದು ಎಕ್ಸಾಮಿನೇಷನ್ ಮೂಲಕ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಪಾಸ್ಟ್ ಹಿಸ್ಟ್ರಿನ ಕರೆಕ್ಟಾಗಿ ನಾವು ತಗೊಂಡಾಗ ಆ ಒಂದು ಕಾಯಿಲೆ ಬಂದಿರೋದಕ್ಕೆ ಮೂಲ ಕಾರಣ ಅನ್ನೋದು ತಿಳ್ಕೊಂಬಿಟ್ಟು ಆ ಕಾರಣಕ್ಕೆ ಯಾವಾಗ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬರ್ತೀವಿ, ಕಾಯಿಲೆ ಜೊತೆಗೆ ಆ ಕಾರಣನ ತೆಗೆದಾಕಿದಾಗ ಆ ಕಾಯಿಲೆ ಮತ್ತೆ ತಿರುಗಿ ಬರುತ್ತೆ ಅನ್ನೋ ಟೆನ್ಷನ್ ಇಲ್ಲ ಅನ್ನೋ ಸ್ಥಿತಿ ತಗೊಂಡು ಹೋಗೋಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶ್ರೀಶೈಲ್ ಅವರೇ ಕರೆ ಮಾಡಿದ್ಕೆ. ಇನ್ನು ಡಾಕ್ಟರ್ ಆಗ್ಲೇ ವೆರಿಕೋಸ್ ವೀನ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಇನ್ನು ಸರಿಯಾದ ಟೈಮಲ್ಲಿ ಸರಿಯಾದ ಚಿಕಿತ್ಸೆ ತಗೊಂಡಿಲ್ಲ ಅಂದ್ರೆ ವೆರಿಕೋಸ್ ವೀನ್ಸ್ ಇಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು ಅಂತ, ಸರಿಯಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತ. ಜನರಲಿ ವೆರಿಕೋಸ್ ವೀನ್ಸ್ ಅನ್ನೋ ಒಂದು ಸಮಸ್ಯೆ ಏನಿದೆ ಮಾ, ಹಂತ ಹಂತವಾಗಿ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮೊದಲನೇ ಹಂತದಲ್ಲಿದ್ದಾಗ ಆ ಒಂದು ಕಾಯಿಲೆಯಲ್ಲಿ ಮೇಲ್ಪಟ್ಟಲ್ಲಿ ಯಾವುದೇ ರೀತಿ ಸಮಸ್ಯೆ ಕಾಡೋದಿಲ್ಲ. ಓನ್ಲಿ ಆ ಒಂದು ರಕ್ತನಾಳದಲ್ಲಿ ಅಲ್ಲಿ ಅಲ್ಲಿ ಒಂದು ಗಂಟುಗಳಾಗಿದೆ ಅಥವಾ ಒಂದು ಸ್ಪೈಡರ್ ವೆಬ್ ಅಂತ ಹೇಳ್ತೀವಿ, ಜೇಡರ ಬಲೆ ಯಾವ ರೀತಿ ಇರುತ್ತೆ ಆ ರೀತಿ ಒಂದು ರಕ್ತನಾಳದ ಶೇಪ್ ಅನ್ನೋದು ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಅಂದರೆ ಮುನ್ಸೂಚನೆಗಳು ತೋರಿಸ್ತಾ ಇದೆ ಈ ಒಂದು ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ ಅಂದಾಗಲೂ, ಯಾವಾಗ ಅದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ಳೋದಿಲ್ಲ, ಸ್ಲೋ ಆಗಿ ಹಂತ ಹಂತವಾಗಿ ಆ ಕಾಯಿಲೆ ಬೆಳೆಯೋದಕ್ಕೂ ಶುರು ಆಗ್ತಾ ಬರೋದು. ಅಂದರೆ ವೆರಿಕೋಸ್ ವೇನ್ಸ್ ಅನ್ನೋ ಒಂದು ಕಾಯಿಲೆ ಒಂದಿಂದಲೇ ಬಂತು, ಕಾಂಪ್ಲಿಕೇಷನ್ಸ್ ಒಳಗಾಗಿದ್ದೀವಿ ಅಂತಲ್ಲ, ಇದು ಒಂದು ಕ್ರಾನಿಕ್ ಕಾಯಿಲೆ ಅಂತಲೇ ಹೇಳ್ಬೋದು. ದಿನಗಳು ಕಳೀತಾ ಕಳೀತಾ ಕಾಯಿಲೆನ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದ್ರ ಮೂಲಕ ಸಮಸ್ಯೆ ಅನ್ನೋದು ಪೇಷಂಟ್ಸ್ ಎದುರಿಸ್ತಾ ಇರೋದು. ಯಾವಾಗ ಎರಡನೇ ಹಂತಕ್ಕೆ ಒಂದು ಕಾಯಿಲೆ ರೀಚ್ ಆಗ್ತಾ ಇದೆ, ಸ್ಲೋ ಆಗಿ ಮೇಲ್ಪಟ್ಟಲು ಅದ್ರ ಮೂಲಕ ಸಮಸ್ಯೆ ಎದುರಿಸೋದಕ್ಕೆ ಪೇಷಂಟ್ಗಳು ಶುರು ಮಾಡ್ತಾರೆ. ಇನಿಷಿಯಲ್ ಪೀರಿಯಡಲ್ಲಿ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ, ಅಂದರೆ ಕಾಲಲ್ಲಿ ಎಳೆತ ಬಂದಂಗೆ ನೋವು ಅನ್ನೋದು ಕಾಡೋದಕ್ಕೆ ಶುರು ಆಗೋದು. ಎರಡನೇದಾಗಿ ಬಂದುಬಿಟ್ಟು ನಮ್ಮ ಕಾಲು ನಮಗೇ ಭಾರ ಅನ್ನಿಸ್ತಾ ಇದೆ, ಎತ್ತಿಡೋಕ್ಕಾಗ್ತಾ ಇಲ್ಲ, ಅಂದರೆ ಮೆಟ್ಲು ತಿಳಿಯೋಕ್ಕಾಗ್ತಾ ಇರೋದಿಲ್ಲ, ಜಾಸ್ತಿ ಹೊತ್ತು ನಡೆದಾಡೋಕ್ಕಾಗೋದಿಲ್ಲ, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡಿದ್ದೀವ, ಸಡನ್ ಆಗಿ ಕಾಲಲ್ಲಿ ತುಂಬಾ ನೋವು ಕಾಣ್ತಾ ಇದೆ, ರೆಸ್ಟ್ ತಗೊಳ್ಳೇಬೇಕು, ಮ್ಯಾಕ್ಸಿಮಮ್ ಒಂದು ಹಾಫ್ ಆನ್ ಅವರ್ ಮಾತ್ರ ನಿಂತ್ಕೋಬೋದು, ಅದಕ್ಕಿಂತ ಜಾಸ್ತಿ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ ನನ್ನ ಕೈಯಿಂದ. ಈ ರೀತಿ ಒಂದಿಷ್ಟು ಸಮಸ್ಯೆ ಕಾಡೋದಕ್ಕೆ ಶುರು ಆಗ್ತಾ ಬರುತ್ತೆ. ಅಥವಾ ಸ್ವಲ್ಪ ಜರ್ನಿ ಮಾಡಿದ್ದೀವ, ಕಾಲಲ್ಲಿ ಊತ ಕಾಣೋದಕ್ಕೆ ಶುರು ಆಗೋದು, ಅದರ ಜೊತೆ ಕಾಲಲ್ಲಿ ತುಂಬ ವೀಕ್ನೆಸ್ ಕಾಡೋದಕ್ಕೆ ಶುರು ಆಗಿಬಿಡುತ್ತೆ, ಸ್ವಲ್ಪದ ಕೂತರೂ ಕಾಲಲ್ಲಿ ಜೋಮ್ ಬರ್ತಾ ಇದೆ, ನಿಶಕ್ತಿ ಅನ್ನಿಸ್ತಾ ಇದೆ. ಈ ರೀತಿ ಈ ಒಂದಿಷ್ಟು ಸಮಸ್ಯೆಗಳು ಎರಡನೇ ಹಂತದಲ್ಲಿ ನೋಡ್ತಾ ಬರ್ತೀವಿ ಮಾ. ಸೊ ಈ ರೀತಿ ನೋವು ಅನ್ನೋದು ಬಂದಾಗ ಎಷ್ಟೋ ಜನ ನೋಡ್ತಾ ಇದ್ದೀವಿ, ಸ್ವಲ್ಪ ಮೇಲ್ಪಟ್ಟಲ್ಲಿ ಮಸಾಜ್ ಮಾಡ್ಕೊಳ್ಳೋದು ಅಥವಾ ನೋವಿನ ಮಾತ್ರೆಗಳನ್ನು ತಗೊಂಡು ಅದನ್ನು ಹಾಗೆ ಮುಂದೂಡ್ತಾ ಇದ್ದಾರೆ. ಯಾವಾಗ ಅದನ್ನು ಹಾಗೆ ಮುಂದೂಡ್ತಾ ಇದ್ದೀವಿ, ಸ್ಲೋ ಆಗಿ ಒಳಗಡೆ ಅಂತೂ ದಿನೇ ದಿನೇ ಕಾಯಿಲೆ ಬೆಳ್ಕೊಂಡೇ ಹೋಗ್ತಾ ಇದೆ, ಮೂರನೇ ಹಂತಕ್ಕೆ ಯಾವಾಗ ಆ ಕಾಯಿಲೆ ತಲುಪ್ತಾ ಇದೆ, ಮೇಲ್ಮಟ್ಟದಲ್ಲಿರೋ ಆ ಒಂದು ಚರ್ಮದ ಕಲರ್ ಕೂಡ ವ್ಯತ್ಯಾಸ ಅನ್ನೋದು ಕಾಡೋದಕ್ಕೆ ಶುರು ಆಗೋದು. ಆ ಒಂದು ಸ್ಥಿತಿನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಹೇಳ್ಬೋದು. ಈ ಒಂದು ವೆರಿಕೋಸ್ ಎಕ್ಸಿಮಾದಲ್ಲಿ ಏನಾಗ್ತಾ ಇದೆ, ಸ್ಕಿನ್ ತುಂಬ ಕಪ್ಪಗಾಗ್ತಾ ಬರೋದು, ಎಸ್ಪೆಷಲಿ ಒಂದು ಮೀನ್ಕಂಡ ಭಾಗದಲ್ಲಿ ಏನು ಮೇಲ್ಪಟ್ಟಲ್ಲಿ ಚರ್ಮ ಇದೆ ಅದು ಕಪ್ಪಗಾಗ್ತಾ ಬರ್ತಾ ಇರುತ್ತೆ. ಎಲ್ಲಿ ಆ ಒಂದು ಚರ್ಮ ಕಪ್ಪಗಾಗಿದೆ ಅಲ್ಲಿ ತುಂಬ ನವೆ ಅನ್ನೋದು ಹುಟ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಚರ್ಮನೋ ತುಂಬ ಡ್ರೈ ಆಗ್ತಾ ಇದೆ, ಆ ಡ್ರೈನೆಸ್ ಮತ್ತು ನವೆಯಿಂದ ಚರ್ಮ ಕಿತ್ತೋಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಈ ಒಂದು ಸ್ಥಿತಿನೇ ನಾವು ವೆರಿಕೋಸ್ ಎಕ್ಸಿಮಾ ಅಥವಾ ಡರ್ಮಟೈಟಿಸ್ ಅಂತ ಹೇಳ್ಬೋದು. ಈ ಥರ ಚರ್ಮದ ಸಮಸ್ಯೆ ಬಂದಾಗ, ಸೊ ಚರ್ಮದ ಕಾಯಿಲೆ ಏನಾದರೂ ಇರ್ಬೋದು ಅಂದ್ಕೊಂಡು ಚರ್ಮಕ್ಕೆ ಎಷ್ಟೋ ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಕ್ಲಿನಿಕಲ್ಲಿ ಎಷ್ಟೋ ಜನ ಆಯಿಂಟ್ಮೆಂಟ್ ಹಚ್ತಾ ಇದ್ದೀನಿ, ಆಯಿಂಟ್ಮೆಂಟ್ ಹಚ್ಚಿ ಅದನ್ನು ಮೇಲಿಂದ ತೆಗೆದಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಒಳಮಟ್ಟದಲ್ಲಿ ರಕ್ತ ಸಂಚಾರ ಆಗದೆ ಇರೋದ್ರಿಂದ ಚರ್ಮ ಅನ್ನೋದು ಕಪ್ಪಗಾಗ್ತಾ ಇರುತ್ತೆ, ಹೊರತಾಗಿ ಮೇಲಲ್ಲಿ ಆ ಚರ್ಮದ ಸಮಸ್ಯೆ ಅಂತೂ ಅಲ್ಲ. ಹಾಗಾಗಿ ಆ ಆಯಿಂಟ್ಮೆಂಟ್ ಹಚ್ಚಿದಾಗ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಕಾಣ್ತಾ ಇರುತ್ತೆ, ಬಿಟ್ಕೊಳ್ಳೆ ಮತ್ತೆ ಸೇಮ್ ಸಮಸ್ಯೆ ರಿಪೀಟ್ ಆಗ್ತಾ ಇರೋದು ಪೇಷೆಂಟಲ್ಲಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೂ ಆ ಒಂದು ಕಾಯಿಲೆನ ಸೊ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ, ಮುಂದೆ ಓಡ್ತಾ ಇದ್ದೀವಿ ಅಂದಾಗ ನೆಕ್ಸ್ಟ್ ಹಂತದಲ್ಲಿ ಏನಾಗ್ತಾ ಇದೆ, ಆ ಒಂದು ಚರ್ಮ ಎಲ್ಲೆಲ್ಲಿ ಕಪ್ಪಗಾಗಿದೆ ಅಥವಾ ಡ್ರೈ ಆಗಿದೆ, ನವೆ ಅನ್ನೋದು ಎಲ್ಲಿ ಹುಟ್ಕೊಳ್ತಾ ಇದೆ, ಆ ಒಂದು ಭಾಗದಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಆ ಒಂದು ಗಾಯಗಳಾಗ್ತಾ ಇದೆ, ಆ ಒಂದು ಕಂಡೀಷನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಹೇಳ್ಬೋದು. ಈ ಅಲ್ಸರೇಟಿವ್ ಕಂಡೀಷನಲ್ಲಿ ಏನಾಗ್ತಾ ಇದೆ, ಆ ಗಾಯಗಳೆಲ್ಲ ಆಗಿರುತ್ತೆ ಆ ಒಂದು ಭಾಗದಿಂದ. ಸೊ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕಿವ ಬರೋದಾಗಿರ್ಬೋದು,
ನೀರ್ ತರ ಬರೋದಾಗಿರ್ಬೋದು, ಎಷ್ಟೋ ಜನ ಪೇಷಂಟ್ಸ್ ಅಲ್ಲಿ ಏನಾಗ್ಬಿಡತ್ತೆ, ಆ ಒಂದು ರಕ್ತನಾಳಗಳೇನು ಊದ್ಕೊಂಡಿದೆ ಪಂಕ್ಚರ್ ಆಗೋದು ಅಂದ್ರೆ ಬ್ಲೀಡಿಂಗ್ ಆಗೋದಕ್ಕೂ ಕೂಡ ಶುರು ಆಗ್ತಾ ಬರೋದು. ಆ ಬ್ಲೀಡಿಂಗ್ ಆಗ್ತಾ ಇದ್ರು ಕೂಡ ಯಾವುದೇ ರೀತಿ ಸ್ವಾಧೀನ ಅನ್ನೋದು ಇರ್ತಾ ಇರೋದಿಲ್ಲ. ಎಷ್ಟೋ ಜನ ಪೇಷಂಟ್ ಬ್ಲೀಡಿಂಗ್ ಆಗ್ತಾ ಇರತ್ತೆ ಗೊತ್ತೇ ಆಗೋದಿಲ್ಲ ನನಗೆ, ಪಕ್ಕದಲ್ಲಿರೋರು ಹೇಳಿದಾಗ ನನಗೆ ಆ ಬ್ಲೀಡಿಂಗ್ ಬಗ್ಗೆ ಗೊತ್ತಾಗುತ್ತೆ. ಅಷ್ಟರ ಮಟ್ಟಿಗೆ ಕಾಲಲ್ಲಿರೋ ಆ ಒಂದು ಸ್ವಾಧೀನ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಯಾಕಂದರೆ ದೇಹದಲ್ಲಿ ಯಾವುದೇ ಒಂದು ಪಾರ್ಟು ಅಥವಾ ಭಾಗ ಆಗಿರ್ಬೋದು ಆಕ್ಟಿವ್ ಆಗಿ ಅದು ಫಂಕ್ಷನ್ ಆಗಬೇಕು ಅಂದರೆ ಅಲ್ಲಿ ಆಕ್ಟಿವ್ ಬ್ಲಡ್ ಅಥವಾ ಒಂದು ರಕ್ತ ಸಂಚಾರ ಅನ್ನೋದು ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತಾ ಇರುತ್ತೆ. ಯಾವಾಗ ಅದೇ ರಕ್ತ ಸಂಚಾರ ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ರೀತಿ ಮೇಲ್ಪಟ್ಟಲ್ಲಿ ದಿನೇ ದಿನೇ ಸಮಸ್ಯೆ ಅನ್ನೋದು ಎದುರಿಸ್ತಾನೆ ಇರಬೇಕಾಗತ್ತೆ. ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅನ್ನೋ ಸ್ಥಿತಿಗೂ ಕೂಡ ಹೋಗ್ತಾ ಇದ್ದಾರೆ. ಎಷ್ಟೋ ಜನ ಈ ಒಂದು ಕಾಯಿಲೆಯಿಂದ ಕಂಪ್ಲೀಟ್ ಆ ಒಂದು ಪಾರ್ಟ್ ಅನ್ನೋದೇ ತೆಗೆದು ಹಾಕಬೇಕು, ಆ ಕಾಲ್ ಸ್ಥಿತಿ ಅನ್ನೋದು ಮತ್ತೆ ನಾರ್ಮಲ್ ಸ್ಥಿತಿಗೆ ಬರೋದೇ ಇಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾಯಿಲೆನ ಆದಷ್ಟು ನೆಗ್ಲೆಕ್ಟ್ ಮಾಡದೆ ಇನೀಷಿಯಲ್ ಪೀರಿಯಡಲ್ಲಿ ಯಾವಾಗ ಟ್ರೀಟ್ಮೆಂಟ್ನ ತಗೊಳ್ತೀವಿ ಈ ಒಂದು ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ, ಇರೋ ಒಂದು ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ಅದರ ಜೊತೆಗೆ ಈಗ ವೆರಿಕೋಸ್ ವೇನ್ಸಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನ ನೋಡ್ತಾ ಇದ್ದೀವಿ. ಈಗ ಸೂಪರ್ಫಿಷಿಯಲಿ ನೋಡಿದಾಗ ಮೇಲ್ಪಟ್ಟಲ್ಲಿರೋ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದೆ ಅಂದಾಗ ಯಾವುದೇ ರೀತಿ ಪರೀಕ್ಷೆ ಅನ್ನೋದು ಬೇಕಾಗೋದಿಲ್ಲ. ಸೊ ಮೇಲಲ್ಲಿ ಜನರಲ್ ಎಕ್ಸಾಮಿನೇಷನ್ ಮೂಲಕನೇ ಈ ಒಂದು ಕಾಯಿಲೆನ ಡೈಗ್ನೋಸ್ ಮಾಡ್ಬೋದು. ಈಗ ಡೀಪರ್ ಪಾರ್ಟ್ಸಲ್ಲಿರೋ ರಕ್ತನಾಳದಲ್ಲಿ ಏನಾದರೂ ಬ್ಲಾಕೇಜಸ್ ಆದಾಗ, ಸೊ ಮೇಲ್ಪಟ್ಟಲ್ಲಂತೂ ಯಾವುದೇ ರೀತಿ ಸಮಸ್ಯೆ ಅಥವಾ ಲಕ್ಷಣಗಳು ಕಾಣ್ತಾ ಇರೋದಿಲ್ಲ, ಆ ಒಳಪಟ್ಟಲ್ಲಿ ರಕ್ತನಾಳಗಳಂತೂ ಬ್ಲಾಕ್ ಆಗಿರುತ್ತೆ. ಆ ಬ್ಲಾಕೇಜಸ್ ಆದಾಗ, ಸೊ ಮೇಲ್ಪಟ್ಟಲ್ಲಿ ಕಾಣ್ತಾ ಇಲ್ಲಂದಾಗ ಓನ್ಲಿ ಲಕ್ಷಣಗಳು ಅಂದರೆ ಕಾಲಲ್ಲಿ ಊತ ಬರೋದು ಅವಾಗವಾಗ, ಕಾಲಲ್ಲಿ ತುಂಬ ನೋವು ಕಾಣಿಸ್ತಾ ಇದೆ, ತುಂಬ ನಿಶಕ್ತಿ ಆಗ್ತಾ ಇದೆ. ಆದರೆ ಮೇಲ್ಪಟ್ಟಲ್ಲಿ ಚರ್ಮ ಎಲ್ಲ ನಾರ್ಮಲ್ ಆಗೇ ಇದೆ, ರಕ್ತನಾಳಗಳು ನಾರ್ಮಲ್ ಆಗೇ ಇದೆ, ಈ ಥರ ಕೂಡ ಪೇಷಂಟ್ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಆ ಒಂದು ಕಂಡೀಷನ್ನೇ ನಾವು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ, ಅಥವಾ ಡಿ ವಿ ಟಿ ಅಂತ ಕರಿತೀವಿ. ಸೊ ಜನರಲಿ ಈ ಒಂದು ಡಿ ವಿ ಟಿ ಅನ್ನೋ ಒಂದು ಕಂಡೀಷನಲ್ಲಿ ಒಂದು ಡಾಪ್ಲರ್ ಸ್ಕ್ಯಾನ್ನ ಮೂಲಕ ಕರೆಕ್ಟಾಗಿ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಕಾಲಲ್ಲಿ ಊತ ಬರ್ತಾ ಇದೆ ಅಂದ್ಕೂಡ್ಲೇ ವೆರಿಕೋಸ್ ವೇನ್ಸಿಂದನೇ ಬರುತ್ತೆ ಅಂತಲ್ಲ, ಹಲವಾರು ಕಾಯಿಲೆಗಳಲ್ಲೂ ಕೂಡ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಕಿಡ್ನಿ ಡಿಸೀಸಲ್ಲೂ ನೋಡ್ತೀವಿ, ಈಗ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ. ಕಿಡ್ನಿ ಫಂಕ್ಷನ್ ಅದು ಕಮ್ಮಿ ಆದಾಗಲೂ ಕೂಡ ಈ ಒಂದು ಪೇಡಲ್ ಎಡಿಮ ಅಂದರೆ ಕಾಲಲ್ಲಿ ಊತ ಕಾಣಿಸ್ಕೊಳ್ಳೋದು, ನೋವು ಕಾಣಿಸ್ಕೊಳ್ಳೋದು, ನಿಶಕ್ತಿ ಕಾಣಿಸ್ಕೊಳ್ಳೋದು ಸಹಜವಾಗಿ ನೋಡ್ತಾ ಬರ್ಬೋದು. ಅದೇ ಥರ ಈ ಒಂದು ಎಲಿಫೆಂಟೈಸಿಸ್ ಅಂತ ಹೇಳ್ತೀವಿ, ಆನೆಕಾಲ್ ರೋಗ ಅಂತ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಕಾಲಲ್ಲಿ ಊತ ಬರೋದು ಅಥವಾ ನೋವು ಕಾಡೋದು ಅಥವಾ ನಿಶಕ್ತಿ ಅನ್ನೋದು ಕಾಡ್ತಾ ಇರುತ್ತೆ. ಹಾಗಾಗಿ ಕರೆಕ್ಟಾಗಿ ಫಸ್ಟು ಕಾಯಿಲೆನ ಡೈಗ್ನೋಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಒಂದ್ಸಲ ಆ ಕಾಯಿಲೆನ ಕರೆಕ್ಟಾಗಿ ಡೈಗ್ನೋಸ್ ಮಾಡ್ಕೊಂಡಿದ್ದೀವ, ಅದಕ್ಕೆ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಲ್ಲಿ ಇರೋ ಕಾಂಪ್ಲಿಕೇಶನ್ಸು ಅವಾಯ್ಡ್ ಮಾಡ್ಬೋದು, ಇರೋ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ಓಕೆ ಡಾಕ್ಟರ್, ಇನ್ನು ನಮ್ಮ ವೈದ್ಯಶಾಲೆಯಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇದೆ ವೆರಿಕೋಸ್ ವೇನ್ಸ್ಗೆ? ಜನರಲಿ ಟ್ರೀಟ್ಮೆಂಟ್ ವೈಸ್ ನೋಡ್ತಾ ಬಂದಾಗ, ಸೊ ಒಂದು ಅರೌಂಡ್ 80-85% ಮೆಡಿಸಿನ್ಸ್ ಮೂಲಕ ನಾವಿಲ್ಲಿ ಹೆಲ್ಪ್ ಮಾಡ್ಬೋದು. ಅಂದರೆ ಇಲ್ಲಿ ನಾವು ಕೊಡ್ತಕ್ಕಂಥ ಮೆಡಿಸಿನ್ಸಲ್ಲಿ ಫಸ್ಟ್ ಆಫ್ ಆಲ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ತಿಳಿಸ್ಬೋದು. ಎರಡನೇದಾಗಿ ಆಪರೇಷನ್ ಅದಿಲ್ಲ, ಮೆಡಿಸಿನ್ಸ್ ಮೂಲಕನೇ ಹೆಲ್ಪ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಈಗ ಮೆಡಿಸಿನ್ಸ್ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅನ್ನೋದು ನೋಡೋದಾದಾಗ, ಇಲ್ಲಿ ಮೇಲ್ಪಟ್ಟಲ್ಲಿ ನೋವು ಬಂತು ಅಥವಾ ಸ್ಕಿನ್ ಕಪ್ಪಗಾಗಿದೆ ಅಥವಾ ಗಾಯಗಳಾಗಿದೆ ಅಂತ ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಆ ಒಂದು ಕಾಯಿಲೆ ಹುಟ್ಕೊಂಡಿರೋದಕ್ಕೆ ಒಳಗಡೆ ಏನು ಕಾರಣ ಇದೆ, ರಕ್ತನಾಳದ ಸ್ಥಿತಿ ಹೇಗಿದೆ, ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು. ಈಗ ಒಂದು ರಕ್ತನಾಳ ಅನ್ನೋದು ತಗೊಂಡಾಗ ಅದ್ರ ಒಳಗಡೆ ಇರೋ ಸ್ಟ್ರಕ್ಚರ್ಸ್ ಏನಿದೆ, ಅದ್ರ ಫಂಕ್ಷನ್ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಜನರಲಿ ಒಂದು ರಕ್ತನಾಳ ನಾರ್ಮಲ್ ಆಗಿ ಫಂಕ್ಷನ್ ಆಗಬೇಕು ಅಂದರೆ ಮೂರು ಭಾಗಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಅಂತ ಹೇಳ್ಬೋದು. ಎರಡನೇದಾಗಿ ಬಂದುಬಿಟ್ಟು ರಕ್ತನಾಳದಲ್ಲಿ ವಾಲ್ವ್ಸ್ ಅಂತ ಇರುತ್ತೆ, ಅಥವಾ ಕನ್ನಡದಲ್ಲಿ ಅದನ್ನು ನಾವು ಕವಾಟಗಳು ಅಂತ ಕೂಡ ಹೇಳ್ತೀವಿ. ಈ ಕವಾಟಗಳ ಕೆಲಸ ಏನಂದರೆ ಬ್ಲಡ್ನ ಮೇಲ್ಭಾಗಕ್ಕೆ ಪುಷ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಮೂರನೇದಾಗಿ ಬಂದುಬಿಟ್ಟು ಲೀಫ್ಲೆಟ್ಸ್ ಅಂತ ಹೇಳ್ತೀವಿ. ಈ ಮೂರು ಭಾಗಗಳ ಫಂಕ್ಷನ್ನ ನಾವು ಯಾವಾಗ ಸರಿಪಡಿಸೋದಕ್ಕೆ ಶುರು ಮಾಡ್ತಾ ಬರ್ತೀವಿ, ಒಳಗಡೆ ರಕ್ತ ಸಂಚಾರ ಅನ್ನೋದು ಇಂಪ್ರೂವ್ ಆಗೋದ್ರಲ್ಲೂ ಹೆಲ್ಪ್ ಆಗ್ತಾ ಇರುತ್ತೆ. ಅದೇ ಥರ ಈ ಒಂದು ಮೀನ್ಕಂಡ ಭಾಗ ಏನಿದೆ, ಮಸಲ್ಸ್ ಏನಿದೆ ಮೀನ್ಕಂಡದ್ದು, ಅದು ಕೂಡ ಸ್ಟ್ರೆಂಥನ್ ಆಗಿರೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿನೇ ನಾವು ಪೇಷೆಂಟ್ಗಳಿಗೆ ಹೇಳ್ತಾ ಇರ್ತೀವಿ, ಮೀನ್ಕಂಡನ ಸೆಕೆಂಡ್ ಹಾರ್ಟ್ ಇನ್ ದ ಬಾಡಿ ಅಂತ ಹೇಳ್ತೀವಿ. ಜನರಲಿ ಅಗೇನ್ಸ್ಟ್ ದ ಗ್ರಾವಿಟಿ ಈಗ ಬ್ಲಡ್ನ ಮೇಲ್ಭಾಗಕ್ಕೆ ತಲುಪಿಸ್ಬೇಕು ಅಂದರೆ ಆ ಒಂದು ಮೀನ್ಕಂಡದಲ್ಲಿ ಸ್ಟ್ರೆಂತ್ ಅಥವಾ ಶಕ್ತಿ ಅನ್ನೋದು ಇದ್ದಾಗಲೇ ಆ ಬ್ಲಡ್ನ ಮೇಲ್ಪಟ್ಟದಲ್ಲಿ ಪ್ರೆಷರ್ ಹಾಕಿಬಿಟ್ಟು ಪುಷ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಯಾವಾಗ ಈ ಒಂದು ಭಾಗಗಳು ಆ್ಯಕ್ಟಿವ್ ಆಗಿ ಫಂಕ್ಷನ್ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ, ಅದ್ರ ಮೂಲಕ ಮೇಲ್ಪಟ್ಟಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ
ಅದನ್ನ ಕಂಪ್ಲೀಟ್ ಆಗಿ ತೆಗೆದಾಕೋಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಅದೇ ತರ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವೆಲ್ಲದರ ಜೊತೆಗೆ ಫುಡ್ ಹ್ಯಾಬಿಟ್ಸ್ ಅಲ್ಲಿ ನೋಡಿದಾಗ ಆದಷ್ಟು ಸ್ವಲ್ಪ ಬ್ಲಡ್ ರಿಲೇಟೆಡ್ ಇದ್ದಾಗ ಸಾಲ್ಟ್ ಕಂಟೆಂಟ್ ಇರೋ ಫುಡ್ಗಳನ್ನ ಅವಾಯ್ಡ್ ಮಾಡ್ತಾ ಇರೋದು ಹೇಳ್ತಾ ಇರ್ತೀವಿ. ಸ್ವಲ್ಪ ಆದಷ್ಟು ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನ ಜಾಸ್ತಿ ತಗೊಳ್ಳೋದಾಗಿರ್ಬೋದು, ಸ್ಪೆಷಲಿ ಗ್ರೀನಿ ವೆಜಿಟೇಬಲ್ಸ್ ಅಂದ್ರೆ ಹಸಿರು ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಇವೆಲ್ಲದರ ಜೊತೆಗೆ ಬೀಟ್ರೂಟ್ ಜ್ಯೂಸ್ ಅಂತ ಹೇಳ್ತಾ ಇರ್ತೀವಿ. ರಾತ್ರಿ ಮಲ್ಕೊಂಡಾಗ ಕಾಲು ಸ್ವಲ್ಪ ಹೈಟಿಗೆ ಇಟ್ಕೊಂಡು ಮಲ್ಕೊಳ್ಳೋದು, ಇವೆಲ್ಲ ರೆಗ್ಯುಲರ್ ಆಗಿ ಮ್ಯಾನೇಜ್ಮೆಂಟ್ ಜೊತೆಗೆ ಮೆಡಿಸಿನ್ಸ್ ತಗೊಂಡಾಗ ಕಾಯಿಲೆಯಿಂದ ಹೊರಬರಕ್ಕೂ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಬೋದು. ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳಿಸ್ಕೊಡ್ರಿ ವೆರಿಕೋಸ್ ವೀನ್ಸ್ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಈ ಅಡ್ರೆಸ್ ಅನ್ನ ನೋಟ್ ಮಾಡ್ಕೊಳ್ಳಿ. ನಮ್ಮ ವೈದ್ಯಶಾಲಾ ಬೆಂಗಳೂರಿನ ಶಾಖೆಗಳು ಮಲ್ಲೇಶ್ವರಂ ಹಾಗೂ ಜಯನಗರ, ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ಇನ್ನು ಮಹಾರಾಷ್ಟ್ರ ಶಾಖೆಗಳು ಮುಂಬೈ, ಪುಣೆ, ಕೊಲ್ಹಾಪುರ್, ನಾಗ್ಪುರ್ ಹಾಗೂ ಔರಂಗಾಬಾದ್. ಇನ್ನು ದೂರವಾಣಿ ಸಂಖ್ಯೆ 0804666477, ಮತ್ತೊಂದು ಸಂಖ್ಯೆ 1800572222. ಇದು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.